ಸದಲ್ಗಾಪಟ್ಟಣದ ಪುರಸಭೆಯ ಮೊದಲ ಮಹಿಳಾ ಮುಖ್ಯಾಧಿಕಾರಿಯಾಗಿ ಭಾಗ್ಯಶ್ರೀ ಹುಗ್ಗಿ ನೇಮಕ. ಸದಲ್ಗಾಪಟ್ಟಣದ ಪುರಸಭೆಯ ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಆಯ್ಕೆಯಾಗಿ ಸದಲ್ಗಾ ಪುರಸಭೆಯ ಮೊದಲ ಮಹಿಳಾ ಮುಖ್ಯಾಧಿಕಾರಿಯಾಗಿ ಭಾಗ್ಯಶ್ರೀ ರಾಮಚಂದ್ರ ಹುಗ್ಗಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮುಂಚಿನ ಮುಖ್ಯಾಧಿಕಾರಿಗಳಾಗಿದ್ದ ಪಿಎ ಕಲ್ಯಾಣ್ ಶೆಟ್ಟಿಯವರನ್ನು ಆತ್ಮೀಯವಾಗಿ ಸತ್ಕರಿಸಿ ಬೀಳ್ಕೊಡಲಾಯಿತು. ನಂತರ ನೂತನ ಮುಖ್ಯಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಭಾಗ್ಯಶ್ರೀ ಹುಗ್ಗಿಯವರನ್ನು ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಪಿಎ ಕಲ್ಯಾಣ್ ಶೆಟ್ಟಿ, ಭಾಗ್ಯಶ್ರೀ ಹುಗ್ಗಿ ಮತ್ತು ಸುಹಾಸ್ ವಾಳ್ಕೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸಮಾರಂಭದ ಅಧ್ಯಕ್ಷತನ ವಹಿಸಿದ ನಗರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾನು ವಂದಿಸುತ್ತಾ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವರಿಗೂ ನಾನು ವಿನಂತಿ ಸಲ್ಲಿಸ್ತಾ ಇದ್ದೇನೆ. ನಾನು ಈಗ ಕಳೆದ ಒಂದು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸಿದೆ. ಸದರಿ ಸೇವೆಯಲ್ಲಿ ನಿಮ್ಮಿಂದ ಏನಾದರೂ ತಮ್ಮ ತಡೆಗಳಾಗಿದ್ದರೆ ಕ್ಷಮಿಸಬೇಕು ಹಾಗೂ ನೀವು ನೀಡಿದ ಸಹಕಾರಕ್ಕೆ ನಾನು ನಿಮಗೆ ತುಂಬ ಆಭಾರಿಯಾಗಿರ್ತೇನೆ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಭೆಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು, ನಾನು ಕೆ ಪಿ ಎಸ್ ಸಿ ಮೂಲಕ ಆಯ್ಕೆಯಾಗಿ ಗ್ರೇಡ್ ಒನ್ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದೀನಿ. ಮೊಟ್ಟ ಮೊದಲನೇ ಬಾರಿಗೆ ಸದಲದ ಪುರಸಭೆಗೆ ನಾನು ನಿಯೋಜನೆ ಮಾಡಿದ್ದಾರೆ. ಇದಕ್ಕೂ ಮುಂಚೆ ನಾನು ಪಿ ಡಿ ಒ ಆಗಿ ಕೆಲಸ ಮಾಡಿದ್ದೀನಿ. ಮೀನ್ಸ್ ಒಂದು ವ್ಯವಸ್ಥೆ ಒಳಗೆ ಕೆಲಸ ಮಾಡಿ ಗುರುತಿದೆ. ಬಟ್ ಸ್ಟಿಲ್ ಒಂದು ಹೊಸ ಒಂದು ಹುದ್ದೆಗೆ ಬಂದಾಗ ಅದೇನು ಹೊಸ ಅನುಭವ ಇದೆ ಅದೇ ರೀತಿ ಇದೆ. ಕಲ್ಯಾಣ್ ಶೆಟ್ಟಿ ಸರ್ ಆಲ್ರೆಡಿ ಕೆಲಸ ಮಾಡಿದಾರೆ, ಒಂದು 3 ವರ್ಷ ಅಂತ ಹೇಳಿದಾರೆ. ಸೊ ಎಲ್ಲ ನೀವು ಹೆಂಗೆ ಅವ್ರಿಗೆ ಕೋಆಪ್ರೇಷನ್ ಮಾಡಿದ್ದೀರಿ, ಹೊಸದಾಗಿದೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತೊಗೊಂತದೆ. ಎಲ್ಲರೂ ಸಹಕಾರ ಕೊಡಲಿ ಅಂತಂತೇಳಿ ನಾನು ಅಪೇಕ್ಷೆ ಮಾಡ್ತೀನಿ. ಥ್ಯಾಂಕ್ ಯು. ನಮ್ಮ ಕಲ್ಯಾಣ್ ಶೆಟ್ಟಿ ಸರ್ ಅವರ ಬೀಳ್ಕೊಡೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಆಗಮಿಸಿದ್ದೇವೆ ಹಾಗೂ ಹೊಸ ಮುಖ್ಯಾಧಿಕಾರಿಯಾಗಿ ಶ್ರೀ ಭಾಗ್ಯಶ್ರೀ ಉವಿ ಮೇಡಮ್ ಅವರು ಬರು ಮಾಡುವ ಕಾರ್ಯಕ್ರಮ ನಾವು ಅಂಗವಾಗಿ ಎಲ್ಲರೂ ನಾವು ಸೇರಿದ್ದೀವಿ. ನಾವು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಮ್ಮ ರೂಲಿಂಗ್ ಕೌನ್ಸಿಲಿಂದ ಚೀಫ್ ಆಫೀಸರ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಸಹಕಾರವನ್ನು ನೀಡುತ್ತೇವೆ ಹಾಗೂ ಸದಲ್ಗಾ ಪುರಸಭೆಯ ಸಮಗ್ರ ಅಭಿವೃದ್ಧಿಗೆ ನಾವು ಯಾವತ್ತೂ ಸಹಕಾರ ನೀಡುತ್ತೇವೆ ಎಂದು ಸತ್ಕಾರ ಮತ್ತು ಬೀಳ್ಕೊಡುವ ಸಮಾರಂಭದಲ್ಲಿ ಪುರಸಭಾ ಅಧ್ಯಕ್ಷ ಸುರೇಶ್ ಉದಗಾಮಿ, ಉಪಾಧ್ಯಕ್ಷ ಸುಹಾಸ್ ವಾಳ್ಕೆ, ಪುರಸಭಾ ಸದಸ್ಯರಾದ ಭೀಮರಾವ್ ಮಾಳ್ಗೆ, ಉದಯ ಬದನೆಕಾಯಿ, ಸತೀಶ್ ಪಾಟೀಲ್, ಸಂತೋಷ್ ನವಲೆ, ಪುರಸಭಾ ಸಿಬ್ಬಂದಿಗಳಾದ ಬಿಎಸ್ ಗುರವ್, ಲವ್ ಮದಾಳೆ, ಪ್ರವೀಣ್ ಗುರುದಾಳೆ, ವಿಜಯ್ ಕೊಕನೆ, ಡಿಎಸ್ ಹಿರೇಮಠ್, ರೂಪೇಶ್ ಕರಂಗಳೆ, ಪ್ರಕಾಶ್ ಮುಗುಳಿ, ಕೃಷ್ಣಾ ಬಾಗಡಿ, ರಾಜು ಕುಂಬಾರ್, ಮಹಾಂತೇಶ್ ದಡ್ಡಿ, ಚೇತನ್ ಕುಂಬಾರ್, ಇಮಾನ್ವೆಲ್ ಶೇಷಂ, ವಿಜಯ ಸದಾಶಿವ್ ನಮೋಜೆ, ಸಂಜೀವ್ ಗುಡೆ, ಬಿಎಸ್ ಗುರವ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.